ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ, ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನು ವಾಪಸ್ ತೊಗೊತೀರಾ ಅಂತ ಹೇಳ್ಬೋದು. ಯಾಕೆಂತಂದರೆ ಯೂಶ್ವಲಿ ತುಂಬ ನಾರ್ಮಲ್ ಆಗಿರುವಂಥ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಮತ್ತು ಲವ್ ಸ್ಟೋರಿ ಇಲ್ಲಾಂದರೆ ಆ್ಯಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ. ಎಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ನಿಂತ್ಕೊಳ್ಳೋದು ನಾಟ್ ಔಟ್. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಅವರು, ಅಂಬರೀಶ್ ಅವರು. ಆ್ಯಂಡ್ DOP ಹಾಲೇಶ್ ಅವರು ನನ್ನ ಫ್ರೆಂಡ್, ಅಜಯ್ ಅವರು ಆಗಿರ್ಬೋದು, ರಚನಾ ಮತ್ತು ರವಿ ಅವರು, ಗೋಪಾಲ್ ಅವರು ಮತ್ತು ಕಾಕ್ರೋಚ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ ಅದು ಮೋಸ ಆಗೋದೇ ಇಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ. ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಾಟ್ ಔಟ್. ಹಿನ್ನೆಲೆ ಗಾಯಕಿ ಪ್ರಿಯದರ್ಶಿನಿ, ಸೊ ಈಗಲೇ ನಾಟ್ ಔಟ್ ಮೂವಿ ನೋಡಿದ್ದೆ, ತುಂಬ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಇಂಪಾರ್ಟೆನ್ಸ್ ಇನ್ ದ ಹೋಲ್ ಮೂವಿ. ಆ್ಯಂಡ್ ಅದು ತುಂಬ ಒಂಥರ ಡಿಫ್ರೆಂಟ್ ಸ್ಟೋರಿ ಲೈನ್. ಐ ಥಿಂಕ್ ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದ ಡೈರೆಕ್ಟರ್, ದ ಇಡೀ ಟೀಮ್. ಒಂದು ಶಾರ್ಟನ್ನು ಸಿಂಪಲ್ ಆಗಿದ್ರೂ ಅಷ್ಟು ಒಂದು ಡಿಫ್ರೆಂಟ್ ಆಗಿದೆ, ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ನಾನು ಅಂದ್ಕೊಂಡೇ ಇಲ್ಲ, ಈ ಥರ ಒಂಥರ ಡಿಫ್ರೆಂಟ್ ಆಗಿರೋ ಕ್ಲೈಮ್ಯಾಕ್ಸ್ ವಾಸ್ ವೆರಿ ಥ್ರಿಲ್ಲಿಂಗ್ ಆ್ಯಂಡ್ ಟ್ವಿಸ್ಟ್ ಆಗಿತ್ತು, ತುಂಬಾ ಇಷ್ಟ ಆಯಿತು. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಖಂಡಿತ ಮೂವಿ ಸಕ್ಸಸ್ ಆಗುತ್ತೆ, ಎಲ್ಲರೂ ಬಂದು ನೋಡಲೇಬೇಕಿರೋ ಒಂದು ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಭಯ್ ಚಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾಟ್ ಔಟ್ ಎಂಬ ಕನ್ನಡ ಚಿತ್ರ ನೋಡಿದೆ. ನಿಜವಾಗ್ಲೂ ನಮ್ಮ ಪ್ರೀತಿಯ ಬ್ರದರ್ ಅಜಯ್ ಅವರು ಈಗಾಗಲೇ ಡೆಬ್ಯೂ ಮೂವಿ ಮುಖಾಂತರ ಒಂದು ಗುಡ್ ರೆಸ್ಪಾನ್ಸ್ ಬಂದಿತ್ತು ಇವ್ರಿಗೆ ಪ್ರೀವಿಯಸ್ ಸಿನಿಮಾಲೇ. ಸೊ ಈ ಸಿನಿಮಾಲೂ ಕೂಡ ಇವ್ರ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ನಿಜವಾಗ್ಲೂ ಈ ಸಿನಿಮಾಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಸೂರ್ಯ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೇ ಆಫ್ ಮೇಕಿಂಗ್ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಕೂಡ ಎಲ್ಲ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಇಂಥ ಸಿನಿಮಾ ಜನರಿಗೆ ತಲುಪಬೇಕು. ಸೊ ಹಾಗಾಗಿ ಕ್ಲೈಮ್ಯಾಕ್ಸು ಕೂಡ ಡಿಫ್ರೆಂಟ್ ಆಗಿದೆ, ಅಂದರೆ ಒಂದು ಮೆಸೇಜ್ ಇದೆ. ಸೊ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಮ್ಮಂಥ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದು ಭಾಳ ದಿನ ಆದಮೇಲೆ ಒಂದು ಅತ್ಯುತ್ತಮವಾದ ಒಂದು ಚಿತ್ರನ ನೋಡಿದಷ್ಟು ಖುಷಿಯಾಯಿತು. ಅದರಲ್ಲೂ ನಿರ್ದೇಶಕರು ಬರೀ ಒಂದು 30-32 ದಿನದಲ್ಲಿ ಇಂಥ ಒಂದು ಒಳ್ಳೆಯ ಕಾನ್ಸೆಪ್ಟು, ನಿಜವಾಗಲೂ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಕಾನ್ಸೆಪ್ಟ ಜನಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಕನ್ನಡ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು. ಯಾಕಂತಂದರೆ ಒಂದೊಂದು ಸೀನು, ಒಂದೊಂದು ಅದು ಕ್ಲೈಮ್ಯಾಕ್ಸಿತ್ತು, ಪ್ರತಿಯೊಬ್ಬರಿಗೂ ಒಂದು ಮನಸ್ಸನ್ನು ನಾಟುತ್ತೆ ಅಂಥ ಒಂದು ಕಾನ್ಸೆಪ್ಟು. ಆಮೇಲೆ ಫಸ್ಟ್ ಪಿಕ್ಚರ್ ಮಾಡಿರ್ತಕ್ಕಂಥ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಯಾರಿಗೂ ನಿರಾಶೆ ಮಾಡಲ್ಲ. ಆ ಒಂದು ಕ್ಯಾರೆಕ್ಟ್ರನ್ನು ತನ್ನಲ್ಲೇ ಇವನ್ ಮಾಡಿಕೊಂಡು ತುಂಬ ನೀಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ತಂಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆಲ್ ದ ಬೆಸ್ಟ್ ಆಗಿ ಇಡೀ ತಂಡಕ್ಕೆ, ಡೈರೆಕ್ಟ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಕಾಣಿಸ್ತಾ ಇದೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಲಿ. ಈ ಸಿನಿಮಾ ಮಾಡಿರತಕ್ಕಂಥ ಪ್ರೊಡ್ಯೂಸರ್ಗಳು ತುಂಬ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ದಯವಿಟ್ಟು ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ತಮಿಳು ಮಾಡ್ದಂಬೆ ಕೇಳ್ತಿದ್ದೀನಿ. ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ. ಸೊ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್. ನನಗೆ ಒಂದು ವಿಷಯ ಏನಂತಂದರೆ, ಈ ಕಥೆಯನ್ನು ಕೇಳಿ ನಿಮ್ಮ ಹತ್ರ ಒಪ್ಪಿಕೊಂಡು ಸಿನಿಮಾಗೆ ದುಡ್ಡು ಹಾಕಿ ಮಾಡೋಕ್ಕೆ ಮುಂದೆ ಬಂದಿದ್ದಾರ, ನಿಜವಾದ ಒಂದು ಒಳ್ಳೆ ವಿಷಯ. ಆಮೇಲೆ ಒಂದು ಸಿನಿಮಾವನ್ನು ಮಾಡಬೇಕು ಅಂದಾಗ ಒಂದು ಕತೆ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಆ ಜಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಆ ಜಜ್ಮೆಂಟ್ನ ಅಂಬರೀಷ್ ಅವರು, ನಿರ್ದೇಶಕ ಅಂಬರೀಷ್ ಅವರು ಆ ಜಜ್ಮೆಂಟ್ನ ತಗೊಂಡಿದ್ದಾರೆ. ಆ ಜಜ್ಮೆಂಟ್ನ ಓಕೆ ಮಾಡಿಕೊಂಡು ನಿರ್ಮಾಪಕರು ಹಣ ಸುರಿದು ಸಿನಿಮಾವನ್ನು ಮಾಡಿದ್ದಾರೆ. ಆಮೇಲೆ ಆ ಒಂದು ಚೌಕಟ್ಟಿನಲ್ಲಿ ಮಾಡಿದ್ದಾರೆ. ಏನಂತಂದರೆ ಮಿನಿಮಮ್ ಡೇಸ್ ಆಫ್ ಶೂಟಿಂಗ್ ಅಂತ ನಾವು ಏನಿರ್ತೀವಿ ಅದನ್ನು ಒಂದು 30 ಡೇಸ್ ಅಂತ ಹೇಳಿದ್ದಾರೆ. ಆ 30 ಡೇಸಲ್ಲಿ ಒಂದು ಸಿನಿಮಾವನ್ನು ಮುಗಿಸಿದ್ದಾರೆ. ಯೂಶ್ವಲಾಗಿ ಏನಾಗ್ತದೆ, ಕೆಲವು ಟೈಮಲ್ಲಿ ಸರ್ ಡೈರೆಕ್ಟರ್ ಬಂದರು 35 ದಿವಸ 40 ದಿವಸ 50 ದಿವಸ ಮುಗಿಸ್ಕೊಡ್ತೀನಿ ಅಂದರೆ 70 ದಿವಸ ಆಯಿತು, 3 ದಿವಸ ಮುಗಿದಿಲ್ಲ ಅಂತೆಲ್ಲ ಹೇಳ್ತಕ್ಕಂಥ ಕಂಪ್ಲೇಂಟ್ ಇದೆ. ನಿಜವಾಗ್ಲೂ ಆ ಒಂದು ಬಡ್ಜೆಟ್ಟು ಚೌಕಟ್ಟಿನಲ್ಲಿ ಇಟ್ಕೊಂಡು ಒಂದು ಟೈಮಲ್ಲಿ ಒಂದು ಸಿನಿಮಾವನ್ನು ಮಾಡಿ ಒಳ್ಳೆ ಯಶಸ್ವಿ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಇದೆಯಲ್ಲ, ನೈಜವಾದ ಕತೆ. ಅದನ್ನಲ್ಲಿ ಒಂದೊಂದು ದಿವಸ ಈ ಕೋವಿಡ್ ಪೀರಿಯಡಲ್ಲಿ ನಡ್ತಕ್ಕಂಥ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಆ ನಡ್ತಕ್ಕಂಥ ಪ್ರಾಬ್ಲಮ್ಸ್ನ ಇಟ್ಕೊಂಡು ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಇವತ್ತೊಂದು ದಿವಸ ಎಲ್ಲರಿಗೂ ಹಣ ಬೇಕಾಗಿದೆ. ಜೀವನ ನಡೆಸೋದಕ್ಕೆ ಹಣನೇ ಮುಖ್ಯ ಅನ್ನೋದು ಒಂದು ಮುಂದೆ ಇರ್ತಕ್ಕಂಥದ್ದು ಇದೆ, ನಮ್ಮದೆ ಕಾಣದೆ ಅದೇನೆ ಹಣನೇ ಮುಖ್ಯ ಅಂತಕ್ಕಂಥ ಪಾಯಿಂಟ್ ಇದೆ. ಹಣನೇ ಮುಖ್ಯನೇ, ಹಣನೂ ಬೇಕು, ಆದರೆ ಹಣನೇ ಮುಖ್ಯ
ಏನೂ ಅಲ್ಲ, ಮಾನವೀಯತೆ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಅವ್ರದನ್ನು ದೃಶ್ಯ ಮಾಧ್ಯಮದಲ್ಲಿ ನಿಜವಾಗ್ಲೂ ಎತ್ತಿ ತೋರಿಸಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ, ಈ ಕ್ಯಾಸ್ಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಎಲ್ಲ ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸ್ನೇಕ್ ಸಿಂಗ್ ಆಗಿರ್ಬೋದು, ನಾಯಕ್ ನಟರ್ ಆಗಿರ್ಬೋದು, ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ಏನು ಹೇಳ್ತೀವಿ, ಇನ್ ದಿ ಶೂಸ್ ಆಫ್ ದಿ ಕ್ಯಾಪ್ ಅಂತ ನಾವೇನು ಹೇಳ್ತಾ ಅದನ್ನಲ್ಲಿ ಹೇಳಿದ್ರು. ನಿಜವಾಗ್ಲೂ ಭಾಳ ನೈಜವಾಗಿ ಭಾಳ ತುಂಬ ಚೆನ್ನಾಗಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅದನ್ನು ತಗೊಳ್ಳೋದು ಇದೇನು ಇದೆಲ್ಲ, ಈಗ ತಾನೇ ನಾಟ್ ಔಟ್ ಸಿನಿಮಾ ನೋಡ್ಕೊಂಡು ಬಂದ್ವಿ, ನಾನು ನನ್ನ ಫ್ಯಾಮಿಲಿ ಬಂದಿದ್ವಿ, ಭಾಳ ಒಳ್ಳೆ ಸಿನಿಮಾ, ಅದರಲ್ಲಿ ಎರಡು ಮಾತಿಲ್ಲ, ಭಾಳ ಅದ್ಭುತ ಸಿನಿಮಾ. ಈ ಸಿನಿಮಾ ಕತೆ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಅದನ್ನು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಅದ್ಭುತವಾಗಿ ಮಾಡಿದ್ವಿ ತಂಡ, ನಾಟ್ ಔಟ್ ತಂಡ. ನನಗೆ ಅಂಬರೀಷ್ ಅವರು 7 ವರ್ಷದಿಂದ ಪರಿಚಯ, 7 ವರ್ಷದಿಂದ ಪರಿಚಯ. ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ, ಕತೆ ಬಗ್ಗೆ, ಬರಹಗಾರರು ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ. ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ಅಂತ ನನಗೆ ಗೊತ್ತಿತ್ತು. ಈ ಸಿನಿಮಾ ಭಾಳ ಚೆನ್ನಾಗಿದೆ. ಈ ಸಿನಿಮಾ, ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾ ರಂಗಕ್ಕೆ ಬರಬೇಕು, ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು. ಹಾಗೆ ನನಗೆ ಅಜಯ್ ಪರಿಚಯ, ಅಜಯ್ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ, ಆ ಪಾತ್ರ ತಕ್ಕಂತೆ ಅವ್ರು ಕ್ಯಾಸ್ಟಿಂಗ್ ಮಾಡಿ ಅದ್ರ ತಕ್ಕಂತೆ ರೂಪಿಸಿದರೆ, ಅದು ನನಗೆ, ಅವ್ರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್, ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ. ನನಗೆ ಭಾಳ ಸಂತೋಷ, ಹೊಸಬ್ರು ಇಂಥ ಸಿನಿಮಾ ರಂಗಕ್ಕೆ ಬರಬೇಕು. ನನಗೆ ಈ ಥರ ರೈಟಿಂಗು, ಈ ಥರ ಟೆಕ್ನಿಕಲ್ ವರ್ಕು, ಈ ಥರ ಕ್ಲೈಮ್ಯಾಕ್ಸು, ನನಗೆ ಇನ್ನೊಂದು ಅಂಬರೀಷ್ ಅವರು ಒಂದು ಹೊಸ ಒಂದು ಯೋಚನೆ ತಂದಿದ್ದಾರೆ. ಅವರು ಏನಂದರೆ, ಫಸ್ಟ್ ಹ್ಯಾಫ್ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಹ್ಯಾಫ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಸೆಕೆಂಡ್ ಹ್ಯಾಫ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ. ಭಾಳ ಒಳ್ಳೆ ಕಾನ್ಸೆಪ್ಟ್, ಕ್ರಿಯೇಟಿವ್ ಕಾನ್ಸೆಪ್ಟ್. ಫಸ್ಟ್ ಹ್ಯಾಫ್ ಅದ್ಭುತವಾಗಿದೆ, ಸೆಕೆಂಡ್ ಹ್ಯಾಫು ಭಾಳ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ಭಾಳ ಚೆನ್ನಾಗಿದೆ. ವೆರಿ ಗುಡ್ ಸಿನಿಮಾ. ಇಂಥ ಸಿನಿಮಾಗಳು ಬರಬೇಕು, ಇಂಥ ಸಿನಿಮಾಗಳೇ ಗೆಲ್ಲಬೇಕು, ಇಂಥ ಸಿನಿಮಾ ಗೆದ್ದರೆ ಚಿತ್ರರಂಗ ಗೆಲ್ಲ ಚಿತ್ರರಂಗ. ಇಂಥ ಒಂದು ನಾಟಕ ರಚನಾ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದರೆ ಅಜಯ್ ಅಂದರೆ ನನ್ನ ಸ್ನೇಹಿತ ತಮ್ಮ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ಸಿನಿಮಾ. ನಾಟ್ ಔಟ್ ನೋಡಿ, ನಾಟ್ ಔಟ್ ಗೆಲ್ಲಿ, ಜೈ ಕರ್ನಾಟಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಅಂಬರೀಷ್ಗೆ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಒಂದು ಮಾತು ಹೇಳಿದರು, ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫ್ ನೀವು ದುಡ್ಡು ಕೊಟ್ಟು ನೋಡ್ಬೇಕಂತ ಹೇಳ್ಬಿಟ್ಟು ಹಂಗೇನೇ ಇದೆ ಮೂವಿ. ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ. ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ. ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರು ಮರೆಯೋಕ್ಕಾಗಲ್ಲ. ಅವ್ರನ್ನ ಇಟ್ಕೊಂಡು ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಡಾರ್ಲಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ. ಸ್ನೇಕ್ ಸೀನಾ, ಓಕೆ. ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ, ತುಂಬ ಎಂಗೇಜಿಂಗ್ ಆಗಿದೆ. ಅಜಯ್ ಅವರ ಮೊದಲು ಮೂವಿ ನಾನು ನೋಡಿದ್ದೆ, ಇದು ಎರಡನೇ ಮೂವಿ ಅವ್ರದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾದರಸ, ಹಿಂಗೆ ನಾವು ಯಾಕಂದರೆ ಅವರನ್ನ ಎಲ್ಲ ಮೂವಿ ನಾವು ನೋಡ್ತಿದ್ದೀವಿ. ಹಾಗೆ ಅಂಬರೀಷ್ ನನ್ನನ್ನು ಇಂಡಸ್ಟ್ರಿ ಕರ್ಕೊಂಬಂದವರು. ಅವ್ರು ಎಲ್ಲ ಮೂವಿಲ್ಲೂ ಏನೋ ಒಂದು ಹೊಸತನ ಇರುತ್ತೆ, ಹೋಪ್ ಆಗಿರ್ಬೋದು. ಅಲ್ಲ, ನೀವು ಬಗ್ಗೆ ಇಡೀ ಕರ್ನಾಟಕ ಗೊತ್ತು, ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನಿಜವಾಗಲೂ ಒನ್ ಟೈಮ್ ನಿಮಗೆ ಏನು ಕೂಡ ಲಾಸ್ ಇಲ್ಲ, ತುಂಬ ಎಂಜಾಯ್ ಮಾಡುತ್ತೆ ಮೂವಿ. ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ನಾಟ್ ಔಟ್ ಮೂವಿನ ಕೆಲ್ಸಕ್ಕೆ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಅಂಬರೀಷ್ ಅವರು ನಮ್ಮ ಸ್ನೇಹಿತರು, ನಮ್ಮ ಟೀಮಲ್ಲಿ ಇದ್ದರು, ರಾಜ್ ಕಪ್ಪಲ್ಲಿ ಒಂದೇ ಟೀಮಲ್ಲಿ ಆಡಿದ್ವಿ. ಖುಷಿಯಾಗುತ್ತೆ ನಿಜವಾಗ್ಲೂ ಈ ರೀತಿ. ಆ್ಯಕ್ಚುಲಿ ನಮಗೆ ದುಬೈಯಲ್ಲಿ ಮೋಸ್ಟ್ಲಿ ಆ ಟ್ರೈಲರ್ ತೋರಿಸಿದ್ರು, ದುಬೈಯಲ್ಲಿ ತುಂಬ ಚೆನ್ನಾಗಿದೆ ಟ್ರೈಲರ್. ನೋಡೋದಕ್ಕೂ ಸಿನಿಮಾಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ ಟ್ರೈಲರಲ್ಲಿ ಕ್ಯೂರಿಯಸ್ ಇಟ್ಟಿತ್ತು, ಏನಿರ್ಬೋದು ಏನಿರ್ಬೋದು ಅಂತ. ಆ ಎಕ್ಸ್ಪೆಕ್ಟೇಷನ್ನು ನಿಜವಾಗ್ಲೂ ತುಂಬ ಮೀರಿಸಿದ್ದಾರೆ, ಚೆನ್ನಾಗಿದೆ. ಈ ಟೈಮಲ್ಲಿ ಕನ್ನಡಕ್ಕೆ ಒಂದು ಬೇಕಿತ್ತು, ಒಂದು ಯೂನಿಕ್ ಕಾನ್ಸೆಪ್ಟು. ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ಕಂಟೆಂಟ್ ಇರೋಲ್ಲ, ಕಂಟೆಂಟ್ ಓರಿಯೆಂಟೆಡ್ ಇರೋಲ್ಲ ಅಂತ. ಬಟ್ ಹಾರ್ಟ್ಲಿ ಹೇಳ್ತೀನಿ, ಅಂಬರೀಷ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಆಮೇಲೆ ಅದೇ ರೀತಿ ಎಲ್ಲ ಪಾತ್ರದವ್ರೂ ಅಷ್ಟೇ, ಸೂಪರ್ ಕ್ಯಾರೆಕ್ಟರ್ಸು. ನಮ್ಮ ಕೊಕ್ರೇಸರು ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ, ಇಡೀ ಫಿಲ್ಮು ಒಳ್ಳೇದಾಗಲಿ. ಆಮೇಲೆ ಒಂದೇ ಕೇಳ್ಕೊಳ್ಳೋದು, ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡೋದಿಲ್ಲ. ಆ ರೀತಿ ಈ ಒಂದು ಚಿತ್ರನ ಕೈ ಹಿಡಿದು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕನ್ನಡ. ಹಾಯ್, ಎಲ್ರಿಗೂ ನಮಸ್ಕಾರ. ನಾಟ್ ಔಟ್ ಸಿನಿಮಾ, ಸಿನಿಮಾ ಎಂಟೈರ್ ಕಥೆನೂ ಹಾಗೆ ಇದೆ, ನಾಟ್ ಔಟ್ ಅಂತ. ನಮ್ಮ ಬಾಕ್ಸ್ ಆಫೀಸ್ ಅಂದರೆ ನಾಟ್ ಔಟ್ ಥರ ಹೊಡಿತಾನೆ ಇರಲಿ ಸರ್ ಬಾಕ್ಸ್ ಆಫೀಸಲ್ಲಿ. ಸೊ ಎಲ್ಲ ಕ್ಯಾರೆಕ್ಟ್ರು
ಒಂದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್, ಯಾರ್ದು ಸುಮ್ಮನೆ ಬಂದೋಗೋಂಥ ಕ್ಯಾರೆಕ್ಟರ್ ಅಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ಆತ್ಮೀಯ ಗೆಳೆಯ ಸಲ್ಮಾನು, ಇದ್ಮೇಲೆ ಸಲ್ಮಾನ್ ಅಲ್ಲ ಕೊಕ್ರೆ ಅಂತ ಫೇಮಸ್ ಆಗುತ್ತೆ, ನನಗೂ ತರಂಗೆ ಅದ್ಭುತವಾಗಿ ಸಿನಿಮಾನ ಕಟ್ಕೊಂಡಿದ್ದಾರೆ ಸರ್. ಆ್ಯಂಡ್ ಅವರ ಪ್ರೀವಿಯಸ್ ಸಿನಿಮಾ ಹೋಗು ನಾನು ನೋಡಿದ್ದೀನಿ, ಸಿನಿಮಾ ಅದ್ಭುತವಾಗಿದೆ. ಸೊ ಎಂಟೈರ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಆ್ಯಂಡ್ ಹೀರೋ ಸಾಹೇಬ್ರಿಗೆ, ಹೀರೋಯಿನ್ ಅವ್ರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಸಿಕ್ಸ್ ಪ್ಯಾಕು ತುಂಬ ತುಂಬ ಹೈಟ್ ಸಿಕ್ಸ್ ಫೀಟ್ ಇರಬೇಕು, ಅಂಥವರೇ ಹೀರೋ ಆಗಬೇಕು, ಅಂಥವ್ರನ್ನ ಮಾತ್ರ ನೋಡಬೇಕು ಅಂತ ಅನ್ನೋ ಆಡಿಯನ್ಸಿಗೆ ಇದೊಂದು ಒಳ್ಳೆಯ ಟ್ರೀಟು. ಯಾಕಂದರೆ ಒಬ್ಬ ಕಾಮನ್ ಮನುಷ್ಯ ಹೆಂಗಿರ್ತಾನೆ ಹಾಗೆ ತೋರಿಸಿದ್ದಾರೆ. ನಿಜವಾಗ್ಲೂ ಎಲ್ಲರೂ ನೋಡಬೇಕು. ಮತ್ತು ಹೀರೋ ಮತ್ತು ಹೀರೋ ಫ್ರೆಂಡ್ ಸ್ನೇಕ್ ಸೀನ್ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ವಿಲನ್ ಅವ್ರು ಮಾಡಿರೋದು ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಆಡಿಯನ್ಸಿಗೆ ಏನು ಹೇಳಬೇಕು ಅಂತ ಅಂದರೆ, ನಿಜವಾಗ್ಲೂ ಈ ಥರ ಸಿನಿಮಾನೂ ಬಂದು ದಯವಿಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ. ಏನಕ್ಕೆ ಅಂತಂದರೆ ಎಲ್ಲವಾಗಲೂ ಈ ಥರದವರೇ ಬಂದ್ರೆ ಮುಂದೆ ಒಂದು ದೊಡ್ಡ ಹೀರೋಸ್ ಆಗೋದು. ಸೊ ದಯವಿಟ್ಟು ದಯವಿಟ್ಟು ಬಂದು ಈ ಥರ ಸಿನಿಮಾನೂ ಪ್ರೋತ್ಸಾಹಿಸಿ ನೋಡಿ. ಥ್ಯಾಂಕ್ ಯು. ಹಾಯ್. ಲೈಫ್ ಅನ್ನೋ ಒಂದು ಫೀಲ್ಡಲ್ಲಿ ಮಾನವೀಯತೆ ಅನ್ನೋ ಒಂದು ಬ್ಯಾಟ್ ಇಟ್ಕೊಂಡು ನಿಂತರೆ ಮನುಷ್ಯ ಲೈಫ್ ಎಂಡ್ ಆಗೋವರೆಗೂ ನಾಟ್ ಔಟ್ ಆಗಿ ಉಳಿತಾನೆ. ಅದೇ ಒಂದು ಲೈನ್ ಕತೆ ನಾಟ್ ಔಟ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ತುಂಬ ಖುಷಿ ಕೊಡ್ತು. ರವಿಶಂಕರ್ನ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನೋಡ್ಬೋದು, ಕಾತ್ರ ಸುದಿ ಆಗ್ಬೋದು, ನಮ್ಮ ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲಿ ಮಾನವೀಯತೆಯೇ ಗೆಲ್ತು ಸಿನಿಮಾದಲ್ಲಿ ಅನ್ನೋದು. ಆ ಮೆಸೇಜಸ್ಸು ತುಂಬ ಹಾಂಟಿಂಗ್ ಆಗಿತ್ತು ನೋಡೋರು ಕೂಡ. ಕ್ಲೈಮ್ಯಾಕ್ಸಲ್ಲಂತೂ ಸ್ವಲ್ಪ ಎಮೋಷನ್ ಆದ್ವಿ, ತುಂಬ ಇಷ್ಟ ಆಯಿತು. ಮೊದಲನೇದಾಗು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಮಾನ್ ಕೆಕೆ ಅಂತ. ಈಗ ತಾನೇ ನಾಟ್ ಔಟ್ ಅನ್ನೋ ಅಂತ ಒಂದು ಸಿನಿಮಾನ ಪ್ರೀಮಿಯರ್ ಮಾಡಿಕೊಂಡು ನಾವು ಹೊರಗೆ ಬಂದಿದ್ದೀವಿ. ಕನ್ನಡದಲ್ಲಿ ಒಂದು ಸ್ವಚ್ಛತೆ, ಒಂದು ಸೊಗಡುತನ ಇರುತ್ತೆ. ಆ ಸೊಗಡುತನ ಈ ಸಿನಿಮಾದಲ್ಲಿ ನಾವೆಲ್ಲ ಕಾಣ್ಬೋದು. ಇಷ್ಟು ದಿನ ಹೇಳ್ತಾರೆ ಮಲಯಾಳಮಲ್ಲಿ ಬರೀ ಒಳ್ಳೆ ಕಂಟೆಂಟ್ ಬರುತ್ತೆ, ನಮ್ಮಲ್ಲಿ ಯಾರೂ ಬರಲ್ಲ ಅಂತ. ಫಾರ್ ದಿ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ಟೈಟಲ್ ಹಾಗೆ ನಾಟ್ ಔಟ್ ಆಗಿ ಬೇರೆ ಇಂಡಸ್ಟ್ರಿಗೆ ಇವರು ಇನ್ನೂ ಇವ್ರು ಸೆಂಚುರೀಸ್ ಮೇಲೆ ಸೆಂಚುರೀಸ್ ಹೊಡೆದು ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಮನಸಲ್ಲಿ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ರಾಜ್ಯದ ಜನತೆಗೆ ಹೇಳೋದೊಂದೇ, ಒಂದು ಒಳ್ಳೆ ಸಿನಿಮಾ ಒಂದು ಹೊಸ ತಂಡಕ್ಕೆ ರವಿಶಂಕರ್ ಅಂತ ದೊಡ್ಡ ವ್ಯಕ್ತಿಗಳಾಗಿ ಎಲ್ಲರೂ ಬಂದು ಸಹಕಾರ ನೀಡಿ ಈ ಸಿನಿಮಾಗೆ ಒಳ್ಳೆ ಸಪೋರ್ಟ್ ನೀಡಿದ್ದಾರೆ. ತುಂಬ ಒಳ್ಳೆ ಪಾತ್ರಗಳು, ಆರ್ಟಿಸ್ಟ್ ಆಗಲಿ, ಕ್ಯಾಸ್ಟ್ ಆಗಲಿ, ಕ್ರೂ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಆಟ. ಇವಾಗ ತಾನೇ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಹೋಗಿ ನೋಡೋ ಅಂಥ ಮೂವಿ ಇದು. ಎಂಡ್ ಆಫ್ ದ ಸ್ಟೋರಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಹೇಳ್ಬೇಕಂತ ಅಂದರೆ ಎಂಡ್ ಆಫ್ ದ ಸ್ಟೋರಿ ಇವತ್ತು ಯಾರೂ ಯಾರಿಗೂ ಆಗಲ್ಲ, ಬಟ್ ಇರೋಕ್ಕಂತ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅವರಿಗಾಗೇ ಮೂವಿ ಬಗ್ಗೆ ಹೇಳ್ತಾ ಇನ್ನೂ ತುಂಬ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮೂವಿ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥದ್ದು. ಹಾಗೆಯೇ ರಚನಾ ಅವರು ಮತ್ತು ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಕ್ಲೈಮ್ಯಾಕ್ಸ್ ಎಂಡ್ ಆಫ್ ಮೂವಿ ಸಕ್ಕತ್ತಾಗಿದೆ, ಎಲ್ಲರೂ ಹೋಗಿ ನೋಡಬೇಕು. ಹಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಿಸಿ ಮಾಡಿದಂಥ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ. ಜೀವನ ಹೇಗೆ, ಜೀವದ ಮಹತ್ವವೇ ಏನು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ನಾವು ತುಂಬ ಪ್ರಾಪರ್ಟಿಗೋಸ್ಕರ ಅದಕ್ಕೆ ಇದಕ್ಕೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಗೊಳ ಆಡ್ತಿರ್ತೀವಿ. ಬಟ್ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ, ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ದಯವಿಟ್ಟು ಬಂದು ಸಿನಿಮಾ ನೋಡಿ, ಖುಷಿಪಡಿ ಅಷ್ಟೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ನಾಟ್ ಔಟ್ ಸಿನಿಮಾ ನೋಡ್ಕೊಂಡು ಬಂದು, ನನಗೊಂದು ಸಿನಿಮಾ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಕೊನೆಯಲ್ಲಿ ಬಂದ ಒಂದು ಸಾಮಾಜಿಕ ಒಂದು ಸಂದೇಶ ತುಂಬ ಇಷ್ಟ ಆಯಿತು. ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು, ದುಡ್ಡಿನ ಆಸೆ ಅಲ್ಲ ಅಂತ. ಆ್ಯಂಡ್ ನನಗೆ ಕಾಕ್ರೋಚ್ ಸುದೀಪ್ ಸರ್ ತುಂಬ ಆಗ್ತರು. ಆ್ಯಂಡ್ ಇಡೀ ಸಿನಿಮಾನ ಲೈವಾಗಿ ಇಟ್ಕೊಂಡು ಹೋಗೋದೇ ಅವ್ರ ಕ್ಯಾರೆಕ್ಟರ್ ಸರ್, ತುಂಬ ಒಳ್ಳೆಯದಾಗಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಹಾಯ್. ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ, ಕನ್ನಡ ಸಿನಿಮಾ ಎಲ್ಲರೂ ನೋಡಿ. ಆ್ಯಂಡ್ ಸುದೀಪ್ ಸರ್ ಪರ್ಫಾರ್ಮೆನ್ಸ್ ಮತ್ತು ಹೀರೋ ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ಆಗಿ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಯಾರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಓ ಟಿ ಟಿಲಿ ಬರುತ್ತೆ ಆಮೇಲೆ ನೋಡೋಣ ಅಂತ ಕಾಯ್ಬೇಕು. ಆ್ಯಂಡ್ ಸರ್ದು ಬೇರೆಯೇ ಫಾರ್ಮ್ ನೋಡ್ಬೋದು, ಇಷ್ಟು ದಿನ ವಿಲನಿಶ್ ನೋಡಿದ್ರು, ಕಾಮಿಕ್ ಫ್ಲೇವರ್ ಇದೆ ಅದು. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು. ಚೆನ್ನಾಗಿದೆ ಆ್ಯಕ್ಚುಲಿ. ಥ್ರೂ ಔಟ್ ದ ಮೂವಿ ನಾನು ಗೆಸ್ ಮಾಡ್ತಾ ಇದ್ದೆ ಸಸ್ಪೆನ್ಸ್ ಹೇಗೆ ಎಂಡಿಂಗ್ ಹೇಗಿರುತ್ತೆ. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಆಗಿದೆ. ಸೊ ಐ ರಿಯಲಿ ಥರೋಲಿ ಎಂಜಾಯ್ ದ ಮೂವಿ. ಐ ಥಿಂಕ್ ಎವ್ರಿಬಡಿ ಶುಡ್ ಲೈಕ್ ಟೋಟಲಿ ವಾಚ್ ದ ಮೂವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
ಇಷ್ಟ ಆಗುತ್ತೆ ಅಂತ. ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನ್ಸಲ್ಲ. ಸೊ ಪ್ಲೀಸ್ ಬನ್ನಿ ಸಿನಿಮಾ ನೋಡಿ, ಕೆಲಸ ಮಾಡಬೇಕು. ಸೊ ಪ್ಲೀಸ್ ಬನ್ನಿ ಥಿಯೇಟರ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟೊಂದು ಶಾರ್ಟ್ ಇಲ್ಲ, ಇವರು ರೀಲ್ಸ್ ಹಾಕಿ ಬಂದಿದ್ದಾರೆ. ಸೊ ಹಿಂಗೆ ಕಾಣ್ತಾ ಇದ್ದೀನಿ. ಸೊ ಇರಲಿ, ಸೊ ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು ನಾಟ್ ಔಟ್ ಅಂತ. ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ಒಂದು ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಮೌಲ್ಯಗಳಿದೆ ಈ ಫಿಲಮ್ಮಲ್ಲಿ. ಸೊ ಏನೊಂದು ಕಾಮಿಡಿ ಆಗಿರಲಿ, ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ, ರವಿಶಂಕರ್ ಸರ್ ಆ್ಯಕ್ಟಿಂಗು, ಕಾಕ್ರೋಚ್ ಸರ್ದು, ಗೋಪಾಲಕೃಷ್ಣ ಸಿದ್ದೇಶ್ ಪಾಂಡೆದು, ನಮ್ಮ ಹೀರೋಯಿನ್ ಮ್ಯಾಮ್ದು, ಸೊ ಅದ್ರ ಜೊತೆ ಇವರೆಲ್ಲ ವೆಲ್ ನೋನ್ ಫೇಸಸ್ಸು. ಅದರಲ್ಲಿ ನನಗೆ ನಾನು ಒಬ್ಬ ಹೊಸಬ್ಬ. ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ಅನಿಸಿಲ್ಲ. ಸೊ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಹೇಳಿದಾಗೆ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನಾಳೆ 19th ಬೆಳಿಗ್ಗೆ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಅದೇ 19th ಫೆಬ್ರವರಿ ಜುಲೈ 19th. ಸೊ ಫ್ರೈಡೇ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ಅಂತಾರೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಬಂದು ಥಿಯೇಟರ್ ಬಂದು ನೋಡಿಲ್ಲ ಅಂತಾರೆ. ಬಂದು ನೋಡಿ, ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಆಮೇಲೆ ಆರ್ಟಿಸ್ಟ್ಗಳು ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ, ಪ್ರಮೋಷನ್ಗೆ ಒಬ್ಬರು ಬರೋಲ್ಲ. ಕನ್ನಡ ಸಿನಿಮಾ ನಾನು ನಮ್ಮ ಬಾಸಿಗ ಸಿನಿಮಾ ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ. ಇದು ಫಸ್ಟು. ಈಗೇನು ಕೇಳಿದ್ರು ಹೇಳಿ, ಕೇಳ್ತೀವಿ. ರವಿಶಂಕರ್ ಸರ್ ಬಂದಿಲ್ಲ. ರವಿಶಂಕರ್ ಸರು ಟ್ರೈಲರ್ ಲಾಂಚಿಗೆ ಬಂದಿಲ್ಲ, ಸೆಲೆಬ್ರಿಟಿ ಶೋಗೆ ಬಂದಿಲ್ಲ, ಎಲ್ಲಿ ಫೋನ್ ಮಾಡಿದ್ರು ಪ್ರಮೋಷನ್ಗೆ ಬಂದಿಲ್ಲ. ಆಮೇಲೆ ಲಕ್ಷ ಕಟ್ಟಲೆ ದುಡ್ಡು ಕೇಳ್ತಾರೆ. ಇದು ಪ್ರೊಡ್ಯೂಸರ್ ಮಾಡೋದು ಕರ್ಮ ಇದು. ಮಾತಾಡಿ. ನಮಸ್ಕಾರ. ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು ಹೇಗಿದೆ ಸಿನಿಮಾ ಎಲ್ಲ, ಯಾಕಂದ್ರೆ ನಾನು ನೋಡಿರಲಿಲ್ಲ. ಇವತ್ತು ನೋಡಿ ಭಾಳ ಖುಷಿಯಾಗುತ್ತೆ. ಅದ್ಭುತವಾಗಿ ಒಳ್ಳೆ ಕಂಟೆಂಟ್ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಕಂಟೆಂಟ್ ಸಿನಿಮಾ ಬೇಕು, ಕಂಟೆಂಟ್ ಸಿನಿಮಾ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸಿನಿಮಾ ನನಗೆ ಅನಿಸು. ಯಾಕಂದರೆ ಈಗಿನ ಜನ್ರೇಷನ್ ಏನು ಬೇಕು ಅದು ಪಕ್ಕ ಇದೆ. ಸೊ ಒಳ್ಳೆ ಟ್ವಿಸ್ಟ್ ಇದೆ. ನನಗಂತೂ ನಿಜ ಐ ಡಿಂಟ್ ಎಕ್ಸ್ಪೆಕ್ಟ್ ಇಂಟರ್ವಲ್ ಈ ಥರ ಇರುತ್ತಾ ಅಂತ. ನಿಜವಾಗ್ಲಿ ಸಿನಿಮಾ ಎಲ್ರಿಗೂ ಕೂರಿಸಿರುತ್ತೆ. 100% ನನಗೆ ಕೊಡ್ತಾ ಇದೆ, 100% ಕೂರಿಸುತ್ತೆ ಜನಗಳಿಗೆ. ಆ್ಯಂಡ್ ನನ್ನ ಪಾತ್ರನ ಬಹಳ ಅದ್ಭುತವಾಗಿ ಬಂದಿದೆ, ಕೊಕ್ರೆ ಅನ್ನೋ ಒಂದು ಕ್ಯಾರೆಕ್ಟರ್, ಈ ಸಿನಿಮಾ ಓವರಲ್ ಕ್ಯಾರೆಕ್ಟರ್. ಆ್ಯಂಡ್ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂಬರೀಶ್ ಸರ್, ನಿರ್ದೇಶಕರು ನನಗೆ ಅವಕಾಶ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ನಿರ್ಮಾಪಕರು ರವಿಕುಮಾರ್ ಸರ್, ಇವರೆಲ್ಲರೂ ನಾನು ಬಹಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಈ ಥರ ಅವಕಾಶ ಕೊಟ್ಟು ಆ್ಯಂಡ್ ಈ ಮಟ್ಟಿಗೆ ನನಗೆ ಒಂದು ಒಳ್ಳೆ ರೆಕಗ್ನೈಸ್ ಮಾಡೋದ್ರ ಒಂದು ಅವಕಾಶ ನೀಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಸ್ ಫಾರ್ ದಟ್. ಎಲ್ಲರೂ ಅಷ್ಟೇ, ನಮ್ಮ ಎಲ್ಲ ಕನ್ನಡ ಜನತೆಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕೆಳಗಡೆ ಒಂದು ಪ್ರಾರ್ಥನೆ ಮಾಡೋಕ್ಕೆ ಇಷ್ಟ. ಥ್ಯಾಂಕ್ ಯು. ಅದೇ ಬೇರೆಯವ್ರ ಸಿನಿಮಾ ನೋಡಿದಾಗ ಒಂದಷ್ಟು ಏನೇನೋ ಮಾತಾಡ್ಬೋದು, ಆ ಕಡೆ ಸೈಡು ಕರ್ಕೊಂಡೋಗಿ ಅದ್ರ ಸತ್ಯ ಸುಳ್ಳು ಎಲ್ಲ ಹೇಳ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳಿದ್ದೆ ಕರ್ಕೊಂಬರೋಕ್ಕೆ ಮುಂಚೆನೇ, ಗುರು ಎಲ್ಲ ಕ್ರಿಟಿಸಿಸಮ್ಗೂ ನನ್ನ ಎದೆ ಬಾಗಿಲು ತೆಗೆದಿದೆ. ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಫೋನಲ್ಲಿ ಬೇಕಾದ್ರೂ ಹೇಳಿ, ಇಲ್ಲ ಅನಿಸಿದ್ನ ಹೇಳಿ ಅಂತ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ನಾವೇ ಮಾತಾಡಿದ್ರೆ ತಪ್ಪಾಗುತ್ತೆ, ಕೆಲಸ ಮಾತಾಡಬೇಕು. ನೀವು ಎಲ್ಲ ನೋಡಿದ್ದೀರಿ, ನಾಳೆ ನೀವೇನು ಬರೀತೀರೋ ಅದ್ರ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ. ಒಳ್ಳೇದು ಬರೀರಿ, ಕಷ್ಟ ಬಿದ್ದು ಇಷ್ಟ ಬಿದ್ದು ಮಾಡಿದ್ದೀವಿ, ನೋಡೋಣ. ನಾಳೆ ರಿಲೀಸ್ ಇದೆ, ನೋಡೋಣ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಅಶ್ವಿನಾಸ್ನ. ಈಗಷ್ಟೇ ಸಿನಿಮಾ ನೋಡಿದ್ದೀರಾ, ನಮ್ಮನ್ನು ನಾವು ತಟ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ಬಟ್ ಒಳ್ಳೆ ಇಷ್ಟ ಆಗುವಂಥ ಸಿನಿಮಾ ಅಂತೂ ಅಂಬರೀಶ್ ಸರ್ ಕೊಟ್ಟಿದ್ದಾರೆ. ಅಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ, ಫ್ಯಾನ್ ಆಗೋಗ್ಬಿಟ್ಟಿದ್ದೆ. ಸೊ ನನಗಂತೂ ಆನೆಸ್ಟಾಗಿ ಒಬ್ಬ ಪ್ರೇಕ್ಷಕನಿಗೆ ನೋಡಿದಾಗ ನನ್ನ ಸಿನಿಮಾ ಇಷ್ಟ ಆಯಿತು. ಇದೇ ಥರ ಜನರು ಹಾಗೆ ಆಗುತ್ತೆ, ಯಾಕೆ ನಾನು ಒಬ್ಬ ಪ್ರೇಕ್ಷಕನೇ. ಸೊ ನೋಡೋಣ, ದಯವಿಟ್ಟು ಸುದ್ದಿ ಮುಟ್ಟಿಸಿ ಜಾಸ್ತಿ ಸಿನಿಮಾಗೆಲ್ಲಿ. ಅಂಬರೀಶ್ ಸರ್ಗೆ ಜೈ. ನಾಡೋಡ್ ಸಿನಿಮಾ ನಿರ್ದೇಶಕ ನಾನು. ಓವರಾಲ್ ಸಿನಿಮಾ ಇಲ್ಲಿವರೆಗೂ ಪ್ರೀಮಿಯರ್ ಶೋವರೆಗೂ ಬಂದಿದೆ ಅಂತಂದರೆ ಅದೊಂಥರ ಖುಷಿ ವಿಚಾರ. ಯಾಕಂದರೆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಇಲ್ಲಿ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರು. ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ದೆ ನಮ್ಮ ಕತೆ,
ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ನಿಜವಾಗಲೂ ಒಂದು ಖುಷಿ ವಿಚಾರ ಏನಂತಂದರೆ, ಚಿತ್ರರಂಗದ ಅಂದರೆ ಸ್ವಲ್ಪ ಹಿರಿಯರು ಬಂದು ನನಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಆಮೇಲೆ ಸಿನಿಮಾ ಓವರಾಲ್ ನಾನೇನು ಫಸ್ಟು, ಆಮೇಲೆ ಈ ಸಿನಿಮಾದ ಒಂದು ಭರವಸೆ ಕೊಟ್ಟಿದ್ದೆ, ಫಸ್ಟ್ ಹಾಫ್ ಸಿನಿಮಾ ಫ್ರೀ, ಸೆಕೆಂಡ್ ಹಾಫ್ ಸಿನಿಮಾಗೆ ಟಿಕೆಟ್ ತೊಗೋಬೇಕು ಅಂತ. ಅದನ್ನು ನೋಡಬೇಕು ಅಂತಲೇ ನಾನು ಪ್ರೀಮಿಯರ್ ಶೋ ಆ್ಯಕ್ಚುಲಿ ಮಾಡಿದ್ದು. ಒಂದು ಫಸ್ಟ್ ಹಾಫ್ ಸಿನಿಮಾ ಆದಮೇಲೆ ನಾವೇ ಅಂದರೆ ಇಡೀ ಟೀಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಯಾರಾದರೂ ಹೋಗ್ತಾರಾ ಅಥವಾ ಏನಾಯಿತು ಅನ್ನೋದನ್ನು ರಿವ್ಯೂ ಕೂಡ ಕೇಳ್ತಾ ಇದ್ವಿ. ಬಟ್ ಎಷ್ಟು ಜನ ಫಸ್ಟ್ ಹಾಫಲ್ಲಿ ಕೂತಿದ್ರು ಅಷ್ಟು ಜನ ಮತ್ತೆ ಸೆಕೆಂಡ್ ಹಾಫಲ್ಲಿ ಕೂತಿದ್ರು. ಫಸ್ಟ್ ಹಾಫ್ದು ರಿವ್ಯೂ ಕೂಡ ತೊಗೊಂಡಿದ್ವಿ, ಅಂದರೆ ಏನು ಅನ್ನಿಸ್ತು ಅಂತ ಆ ರಿವ್ಯೂ ಕೂಡ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ. ಅಂದರೆ ಫಸ್ಟ್ ಹಾಫ್ ಏನು ಅನ್ನಿಸ್ತು, ಈ ಆಫರ್ ವರ್ಕ್ ಆಗುತ್ತಾ, ಜನ ಇಷ್ಟಪಡ್ತಾರಾ ಅನ್ನೋದನ್ನು ಕೂಡ ರಿವ್ಯೂ ಇದೆ, ಅಂದರೆ ಜೆನ್ಯೂನ್ ರಿವ್ಯೂ ತೊಗೊಂಡಿದ್ದೀವಿ. ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಈಗ ಕೊಡ್ತೀವಿ. ಆ ಒಂದು ಭರವಸೆ ಖಂಡಿತವಾಗಲೂ ಈಡೇರಿದೆ. ಏನಕ್ಕೆ ಅಂದರೆ ಫಸ್ಟ್ ಹಾಫ್ ಸಿನಿಮಾ ನೋಡಿದ್ರೆ 100% ಸೆಕೆಂಡ್ ಹಾಫ್ ಸಿನಿಮಾ ನೋಡಲೇಬೇಕು, ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮೆಚ್ಚುಗೆ ಇದೆ. ಇದಕ್ಕೆಲ್ಲ ಈ ಒಂದು ಅಂದರೆ ಏನು ಮಾಡಿದೀವೋ ಈ ಒಂದು ಅಂದರೆ ಸ್ಕೀಮ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಕ್ಚರ್ಸ್. ಈ ಸಂಸ್ಥೆ ಏನಿದೆಯಲ್ಲ, ಈ ಸಂಸ್ಥೆ ಕಂಟೆಂಟ್ ಸಿನಿಮಾಗಳು ಒಂದು ಹೊಸ ಪ್ರತಿಭೆಗಳನ್ನು ಹುಟ್ಟಾಕುವಂಥ ಸಂಸ್ಥೆ. ಯಾಕಂದರೆ ಕಿಸ್ ಸಿನಿಮಾಯಿಂದ ಒಂದು ದೊಡ್ಡ ಪ್ರತಿಭೆಯನ್ನು ಅಂದರೆ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ರು, ಹಾಗೆಯೇ ಪ್ರತಿ ಸಿನಿಮಾಲ್ಲೂ ಕೂಡ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಇದು. ರವಿಕುಮಾರ್ ಸರ್ ಆಗಿರ್ಬೋದು, ಸಂಶೋಧನ ಸರ್ ಆಗಿರ್ಬೋದು, ಇವರ ಇಬ್ಬರ ಒಂದು ಶ್ರಮ ಏನಿದೆಯಲ್ಲ ಆ ಸಂಸ್ಥೆ ಕಟ್ಟೋದಕ್ಕೆ, ಆ ಸಂಸ್ಥೆಯ ಒಂದು ಪ್ರತಿಫಲನೇ ಇವತ್ತು ನಾಟ್ ಔಟ್ ನಮ್ಮ ತೆರೆ ಮೇಲೆ ಬರೋದಕ್ಕೆ ಕಾರಣ. ಏನೇ ಈ ಮೆಚ್ಚುಗೆ ಅಥವಾ ಹೊಗಳಿಕೆ ಈ ಸಿನಿಮಾ ಬೆಂಬಲಕ್ಕೆ ಏನೇ ನಿಂತರೂ ಕೂಡ ಅದಕ್ಕೆಲ್ಲ ಕಾರಣ ರವಿ ಸರು ಮತ್ತು ಸಂಶೋಧನ ಸರು, ಹಾಗೆ ಈ ಇದ್ರ ಜೊತೆ ನಮ್ಮ ಟೆಕ್ನಿಷಿಯನ್ಸು. ಓವರಾಲ್ ಈ ಸಿನಿಮಾಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಕೂಡ ಅವರ ಶ್ರಮವನ್ನು ಎಫರ್ಟನ್ನು ಹಾಕಿದ್ದಾರೆ. ಎಲ್ರಿಗೂ ಕೂಡ ಸಿನಿಮಾದ ರಿಸಲ್ಟ್ ನಾವು ಇಲ್ಲಿ ಮಾತಾಡಿದ್ರೆ ಆಗೋಲ್ಲ, ಜನ ಥಿಯೇಟ್ರಿಗೆ ಬರಬೇಕು. ಆ್ಯಕ್ಚುಲಿ ಎಷ್ಟೋ ಸಾರಿ ಪ್ರೀಮಿಯರ್ ಶೋಗಳಲ್ಲಿ ಡೈರೆಕ್ಟ್ರುಗಳು ಮಾತಾಡ್ತಾರೆ, ಸೆಲೆಬ್ರಿಟಿಗಳು ಮಾತಾಡ್ತಾರೆ, ಮೀಡಿಯಾದವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಆದರೆ ಥಿಯೇಟ್ರಿಗೆ ಮಾತ್ರ ಜನ ಬರಲ್ಲ. ನಾವು ಈಗ ಎಷ್ಟೇ ಉಗುಳ್ಬೋದು ನಮ್ಮ ಸಿನಿಮಾನ, ಬಟ್ ಜನ ಬಂದು ಯಾವಾಗ ಸಿನಿಮಾ ನೋಡ್ತಾರೋ ಆವಾಗ ಸ್ಕ್ರೀನ್ಸ್ ಉಳಿಯುತ್ತೆ, ಸಿಂಗಲ್ ಥಿಯೇಟರ್ಸ್ ಉಳಿಯುತ್ತೆ. ಸಿಂಗಲ್ ಥಿಯೇಟರ್ ಉಳಿಲಿಲ್ಲ ಅಂದರೆ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅನ್ಯ ಭಾಷೆಗಳು ಪರಭಾಷೆಗಳು ದರ್ಬಾರ್ ನಡೆಸೋ ತಡವೇ ನಮ್ಗೆ ಎಲ್ಲಿ ಸಿಗುತ್ತೆ ಸ್ಕ್ರೀನ್ಸಲ್ಲಿ. ನಾನು ಇವತ್ತು ನನ್ನ ಬುಕ್ ಮೈ ಶೋ ಓಪನ್ ಮಾಡಿದಾಗ ನನ್ನ ಹತ್ರ ಇರೋದು ಬರೀ ಒಂದು 10-15 ಥಿಯೇಟರ್ಸ್ ಇದೆ, ಸ್ಕ್ರೀನ್ಸ್ ಇದೆ. ಸಿಂಗಲ್ ಸ್ಕ್ರೀನ್ಸಲ್ಲಿ ನಾನು ಸಿನಿಮಾ ಹಾಕಬೇಕಾದ್ರೆ ರೆಂಟ್ ಕೇಳ್ತಾರೆ. ಇಂಥ ಸ್ಥಿತಿಯಲ್ಲೂ ಕೂಡ ಥಿಯೇಟರ್ ಮಾಲೀಕರು, ಯಾಕಂದರೆ ಅವರು ಕೂಡ ಅವ್ರ ಪರಿಸ್ಥಿತಿನ ಅವರು ನಮಗೆ ವ್ಯಕ್ತಪಡಿಸ್ತಾರೆ, ಇಲ್ಲ ನಮಗೆ ರೆಂಟ್ ಬೇಕು ಇದು ಬೇಕು ಅಂತ. ಈಗ ಒಳ್ಳೆ ಸಿನಿಮಾ ಬಂದಿದೆ, ಚಿತ್ರರಂಗ ಕೂಡ ಸಪೋರ್ಟ್ ಮಾಡಬೇಕು, ಚಿತ್ರಮಂದಿರ ಮಾಲೀಕರು ಕೂಡ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಿರ್ಮಾಪಕರು ಒಂದು ವರ್ಷದ ಬಂಡವಾಳ ಹೂಡಿರ್ತಾರೆ, ಅದರ ರಿಟರ್ನ್ ಬರಬೇಕು. ಯಾಕಂದರೆ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಬರಬೇಕು ಅಂದರೆ ಫಸ್ಟು ಗ್ರೂಪ್ ವರ್ಕ್ ಅದೇ ಟೀಮ್ ವರ್ಕ್ ವರ್ಕ್ ಮಾಡಬೇಕು. ಬರೀ ಸಿನಿಮಾ ಮಾಡೋದಕ್ಕೆ ಟೀಮ್ ವರ್ಕ್ ಅಲ್ಲ, ಚಿತ್ರರಂಗ ಉಳಿಯೋದಕ್ಕೂ ಕೂಡ ಟೀಮ್ ವರ್ಕ್ ಬೇಕು. ಅದು ವಿತರಕರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಕೂಡ ಯೂನಿಟಿಯಿಂದ ಕೆಲಸ ಮಾಡಿದ್ರೇ ಸಿನಿಮಾ ರಂಗ ಉಳಿಯೋದು. ಇಲ್ಲ ಥಿಯೇಟ್ರ್ ಉಳಿಸೋದಕ್ಕೆ ದೇವರಾಣಿ ಯಾರಿಂದಲೂ ಕೂಡ ಒಬ್ಬರಿಂದ ಒಂದು ಹೋರಾಟದಿಂದ ಅಥವಾ ಒಂದು ಸಿನಿಮಾಯಿಂದ ಒಬ್ಬ ನಿರ್ದೇಶಕರಿಂದ ಒಬ್ಬ ಪ್ರೊಡ್ಯೂಸರಿಂದ ಸಾಧ್ಯವೇ ಇಲ್ಲ. ನಮ್ಮ ಪ್ರೊಡ್ಯೂಸರು ರಾಷ್ಟ್ರಕೂಟ ಪಿಕ್ಚರ್ಸಲ್ಲಿ ಮೂರನೇ ಸಿನಿಮಾ ನಮ್ಮದು. ಫಸ್ಟ್ ಸಿನಿಮಾ ಕಿಸ್ಸು, ಒಂದು 6 ತಿಂಗಳಿಂದೆ ಪುರುಷೋತ್ತಮನ ಪ್ರಸಂಗ ಅಂತ 2ನೇ ಸಿನಿಮಾ ಮಾಡಿದ್ವಿ. ಇದು ನಾಟ್ ಔಟ್. ಈ ನಾಟ್ ಔಟ್ ಸಿನಿಮಾದಲ್ಲಿ 3 ಇಂಪಾರ್ಟೆಂಟ್ ವಿಷಯ ಇದೆ. ನಂಬರ್ 1, ಆಟ. ಎಲ್ಲರೂ ನೋಡಿದ್ದೀರಾ, ಆಡು ಕುರಿ ಆಟ. ಈ ಆಟ ಎಲ್ಲರೂ ಮರೆತೋಗಿದ್ದಾರೆ, ಅದು ಎಲ್ಲರಿಗೂ ಒಂದು ಹೊಸ ಪರಿಚಯ ಆಗುತ್ತೆ. ಎರಡನೇದು, ನಮ್ಮ ಎಲ್ಲರೂ ಹೋಗಿದ್ದೀರಾ, ನಮ್ಮ ಡೈರೆಕ್ಟ್ರು ನನಗೆ ಈ ಪಿಕ್ಚರಲ್ಲಿ 4 ನಮ್ಮ ಹಾಕಿದ್ದಾರೆ. ಪಿಕ್ಚರ್ ನೋಡಿರೋರಿಗೆ ಗೊತ್ತಾಗತ್ತೆ 4 ನಮ್ಮ ಏನು ಅಂತ. ನೋಡ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿ. ಮೋಸ್ಟ್ ಇಂಪಾರ್ಟೆಂಟು ಇವಾಗ ನೋಡಬೇಕಿರೋದು ಆಡಿಯನ್ಸು. ನನಗೆ 3 ನಮ್ಮ ಹಾಕ್ತಾರೋ 4 ನಮ್ಮ ಹಾಕ್ತಾರೋ ಗೊತ್ತಿಲ್ಲ. ತುಂಬ ಸಿನಿಮಾ ಒಳ್ಳೆ ಪ್ರೀತಿಯಿಂದ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿ. 10 ಥಿಯೇಟ್ರಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಹೇಳಿದ ಕಾನ್ಸೆಪ್ಟು ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫಲ್ಲಿ ಬಂದು ನೋಡ್ಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನಿಂದ ಕನ್ಫರ್ಮೇಷನ್ ಸಿಕ್ಕಿದೆ. ನಾಳೆ ಎಲ್ಲ ಲಿಸ್ಟು ಥಿಯೇಟ್ರಲ್ಲಿ ಬರುತ್ತೆ, ದಯವಿಟ್ಟು ನಾಳೆ ಬಂದು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.